ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದೊಂದು ದೇವಾಲಯ. ಅದರ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದ ಡಚ್ಚರು ಅದರ ಮೇಲೆ ಆಕ್ರಮಣ ಮಾಡಿದರು. ಮೈಸೂರಿನ ಹೈದರಾಲಿ ಆ ದೇವಾಲಯವನ್ನು 10,000 ಬೆಳ್ಳಿ ನಾಣ್ಯಗಳಿಗೆ ಮಾರಾಟ ಮಾಡಿಬಿಟ್ಟ. ಅದೇ ದೇವಾಲಯದ ಮೇಲೆ ದಾಳಿ ಮಾಡೋದಕ್ಕೆ ಬಂದಿದ್ದ ಟಿಪ್ಪು ಸುಲ್ತಾನ್ನ ಸೇನೆ ಭಾರೀ ಮಳೆಗೆ ಸಿಕ್ಕಿ ಸರ್ವನಾಶವಾಯಿತು. ಶತಮಾನಗಳ ಹಿಂದಿನಿಂದಲೂ ಸಂಪದ್ಭರಿತವಾಗಿ, ಭಕ್ತರ ನೆಚ್ಚಿನ ತಾಣವಾಗಿ, ಇವತ್ತಿಗೂ ದೇಶ ವಿದೇಶಗಳಲ್ಲಿ ಕೂಡ ಪ್ರಖ್ಯಾತಿಯನ್ನು ಪಡ್ಕೊಂಡಿರೋ ಆ ದೇವಾಲಯದ ಮಾಹಿತಿಯನ್ನು ನಾವಿಲ್ಲಿ ಒಂದು ಸ್ವಲ್ಪ ನೋಡಿಕೊಂಡು ಬರೋಣ, ಬನ್ನಿ. ಗೆಳೆಯರೇ, ನೀವು ರಾಜ ಜನಮೇಜಯನ ಹೆಸರು ಕೇಳಿದ್ದೀರಿ ಅಲ್ವಾ? ಈ ಜನಮೇಜಯ ಅಭಿಮನ್ಯುವಿನ ಮೊಮ್ಮಗ, ಅಂದರೆ ಪರೀಕ್ಷಿತನ ಮಗ. ಇವನು ಅರಸನಾಗಿದ್ದೇ ಒಂದು ವಿಶೇಷ ಸಂದರ್ಭದಲ್ಲಿ. ಜನಮೇಜಯನ ಅಪ್ಪ ಪರೀಕ್ಷಿತ ತಕ್ಷಕ ಅನ್ನೋ ಹಾವು ಕಡಿದು ಸಾವನ್ನಪ್ತಾನೆ. ತಂದೆಯ ಸಾವಿನ ನಂತರ ಸಿಂಹಾಸನವನ್ನು ಏರಿದ ಜನಮೇಜಯ ತಂದೆಯ ಸಾವಿಗೆ ಕಾರಣನಾದ ತಕ್ಷಕನ ವಿರುದ್ಧ ಪ್ರತೀಕಾರಕ್ಕೆ ಮುಂದಾಗ್ತಾನೆ. ಅದಕ್ಕಾಗಿ ಅವನು ಶುರು ಮಾಡೋದು ಸರ್ಪಯಾಗವನ್ನು. ಅವನ ಯಾಗದಿಂದ ಲಕ್ಷಾಂತರ ಹಾವುಗಳು ಸಾವಿಗೀಡಾಗತ್ವೆ. ಹೀಗೆ ಮುಂದುವರೆದ್ರೆ ಸರ್ಪ ಸಂಕುಲವೇ ನಾಶವಾಗಿ ಹೋಗುತ್ತೆ ಅನ್ನೋ ಆತಂಕ ಸರ್ಪಗಳಿಗೆ ಶುರುವಾಯಿತು. ಏನಾದರೂ ಮಾಡಿ ಈ ಯಾಗವನ್ನು ನಿಲ್ಲಿಸೋದಕ್ಕೆ ಅವರು ಋಷಿಯೊಬ್ಬರನ್ನು ಮೊರೆ ಹೋದರು. ಆ ಋಷಿಗಳು ಜನಮೇಜಯನ ಯಾಗವನ್ನು ಅರ್ಧಕ್ಕೆ ನಿಲ್ಲಿಸಿ ಸರ್ಪಗಳನ್ನು ಕಾಪಾಡೋದ್ರಲ್ಲಿ ಯಶಸ್ವಿನೂ ಆಗ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಲಕ್ಷಾಂತರ ಹಾವುಗಳು ವಿನಾಕಾರಣ ಸಾವಿಗೀಡಾಗಿದ್ವಲ್ಲ, ಅದರ ಫಲವಾಗಿ ಜನಮೇಜಯನಿಗೆ ಕೂಡ ಸರ್ಪದೋಷ ಶುರುವಾಯಿತು ಮತ್ತು ಅವನು ಕುಷ್ಠರೋಗಕ್ಕೆ ತುತ್ತಾದ. ಯಾವ ವೈದ್ಯದಿಂದಲೂ ಅವನ ಕಾಯಿಲೆ ವಾಸಿಯಾಗದೇ ಇದ್ದಾಗ ಆತ್ರೇಯ ಮುನಿಗಳು ಜನಮೇಜಯನಿಗೆ ಸ್ವತಃ ಶ್ರೀಕೃಷ್ಣ ನೆಲೆ ನಿಂತಿರುವ ಪುಣ್ಯಕ್ಷೇತ್ರವೊಂದರ ಹೆಸರು ಹೇಳಿ ಅಲ್ಲಿಗೆ ಹೋಗಿ ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ಹೀಗಾಗಿ ಅಲ್ಲಿಗೆ ಬಂದ ಜನಮೇಜಯ ಸುಮಾರು 1 ವರ್ಷ ಭಕ್ತಿಯಿಂದ ಶ್ರೀಕೃಷ್ಣನ ಪೂಜೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ. ಆ ಮೂಲಕ ಸರ್ಪ ಸಂಹಾರದಿಂದ ಬಂದಿದ್ದ ಕುಷ್ಠರೋಗವನ್ನು ನಿವಾರಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಆ ಅವಧಿಯಲ್ಲಿ ಕೃಷ್ಣನಿಗಾಗಿ ಇಲ್ಲೊಂದು ಬೃಹತ್ ದೇಗುಲವನ್ನು ಕೂಡ ಜನ್ಮೇಜಯ ಕಟ್ಟಿಸ್ದ. ಇದು ಆ ಕ್ಷೇತ್ರದ ಬಗ್ಗೆ ಇರೋ ಸ್ಥಳ ಪುರಾಣ. ಅಂದಹಾಗೆ ಈ ಕ್ಷೇತ್ರ ಇರೋದು ಒಂದು ಕಾಲದಲ್ಲಿ ದೇವರ ಸ್ವಂತ ನಾಡು ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ಕೇರಳದಲ್ಲಿ. ಇದು ಗುರುವಾಯೂರಿನ ಶ್ರೀಕೃಷ್ಣ ದೇವಾಲಯ. ಸಾಮಾನ್ಯವಾಗಿ ಕೇರಳಕ್ಕೆ ಭೇಟಿ ಕೊಡುವ ಭಕ್ತಾದಿಗಳು, ಪ್ರವಾಸಿಗರು ಗುರುವಾಯೂರನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿನ ಕೃಷ್ಣನನ್ನು ನೋಡೋದೇ ಒಂದು ಸೌಭಾಗ್ಯ. ಈ ದೇವಾಲಯವನ್ನು ಭೂಲೋಕದ ವೈಕುಂಠ ಅಂತ ಕರೆಯಲಾಗುತ್ತೆ. ಭಾರತದಲ್ಲಿರುವ ಅತಿ ಪ್ರಾಚೀನ ಮಂದಿರಗಳ ಪೈಕಿ ಈ ದೇವಾಲಯ ಕೂಡ ಒಂದು. ಪುರಾಣಗಳು ಹೇಳೋ ಹಾಗೆ ಶ್ರೀಕೃಷ್ಣ ಜನಿಸಿದಾಗ ಮಹಾವಿಷ್ಣುವು ಚತುರ್ಭುಜನಾಗಿ ವಸುದೇವ ದೇವಕಿಯರಿಗೆ ದರ್ಶನ ಕೊಟ್ಟಿದ್ದಂತೆ. ಅದೇ ನಂಬಿಕೆಯ ಮೇಲೆ ಈ ಮಂದಿರದಲ್ಲಿ ಮಹಾವಿಷ್ಣುವಿನ ರೂಪದಲ್ಲಿ ಶ್ರೀಕೃಷ್ಣನನ್ನು ಆರಾಧನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಇಂಥ ಪುರಾತನ ದೇವಾಲಯಗಳಿಗೆ ಹೋದಾಗ ನಾವು ಭಯ ಭಕ್ತಿಗಳಿಂದ ಮೈಮರೆತು ದೇವರ ದರ್ಶನದಲ್ಲಿ ಬೇಡಿಕೆಗಳ ಪಟ್ಟಿಯನ್ನು ಸಲ್ಲಿಸೋದರಲ್ಲಿ ಮಗ್ನರಾಗಿ ಬಿಡ್ತೀವಿ. ಹೀಗಾಗಿ ಅಲ್ಲಿನ ಇತಿಹಾಸ ಮತ್ತು ಸ್ಥಳ ಪುರಾಣದ ಬಗ್ಗೆ ಹೆಚ್ಚು ಗಮನ ಹರಿಸೋದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈ ಗುರುವಾಯೂರಿನ ಸ್ಥಳ ಪುರಾಣದ ಜೊತೆ ಜೊತೆಗೆ ಇಲ್ಲಿನ ಭಯಾನಕ ಇತಿಹಾಸವನ್ನು ಕೂಡ ನಾನಿಲ್ಲಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ಗೆಳೆಯರೆ, ದ್ವಾಪರದ ಅಂತ್ಯ ಹಾಗೂ ಕಲಿಯುಗದ ಆರಂಭ ಕಾಲದ್ದು ಅಂತ ನಂಬಲಾಗುವ ಈ ಗುರುವಾಯೂರು ದೇಗುಲ ಅಧಿಕೃತ ದಾಖಲೆಗಳ ಪ್ರಕಾರ 600 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿದೆ. ಕೋಕು ಸಂದೇಶಂ ಅನ್ನೋ 12ನೇ ಶತಮಾನದ ಪ್ರಸಿದ್ಧ ತಮಿಳು ಸಾಹಿತ್ಯದಲ್ಲಿ ಈ ಗುರುವಾಯೂರನ ಹೆಸರು ಉಲ್ಲೇಖಿಸಲ್ಪಟ್ಟಿದೆ. 600 ವರ್ಷಗಳಷ್ಟು ಹಳೆಯದಾದ ಈ ಗುರುವಾಯೂರನ್ನು ಹಿಂದೆ ಕುರುವಾಯೂರು ಅಂತ ಕರೆಯಲಾಗ್ತಾ ಇತ್ತು. ಕುರುವಾಯಿ ಅನ್ನೋ ಹೆಸರು ಮುಂದೆ ಗುರುವಾಯೂರು ಅಂತ ಬದಲಾಯಿತು ಅಂತಾರೆ ಸಂಶೋಧಕರು. ಇಂಥ ಗುರುವಾಯೂರು ಕೃಷ್ಣ ಮಂದಿರದ ಮೇಲೆ 1716ರಲ್ಲಿ ಡಚ್ಚರು ದಾಳಿ ಮಾಡ್ತಾರೆ. ಅವತ್ತಿಗೆ ಅತ್ಯಂತ ಶ್ರೀಮಂತವಾಗಿದ್ದ ಗುರುವಾಯೂರಿನ ಸಂಪತ್ತಿನ ಮೇಲೆ ಡಚ್ಚರ ಕಣ್ಣು ಬಿತ್ತು. ಆ ಸಂಪತ್ತನ್ನು ಲೂಟಿ ಮಾಡೋದಕ್ಕಾಗಿಯೇ ಆ ದೇವಾಲಯದ ಮೇಲೆ ಅವರು ದಾಳಿ ಮಾಡಿದರು. ದೇವಾಲಯವನ್ನು ಭಗ್ನ ಮಾಡಿ ಅಲ್ಲಿದ್ದ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರು. ದಾಳಿಯ ನಂತರ ಜನ ಮತ್ತು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿಕೊಂಡ್ರು. 5 ದಶಕಗಳ ಕಾಲ ಯಾವ ತೊಂದರೆಯೂ ಇಲ್ಲದೆ ಇಲ್ಲಿ ಕೃಷ್ಣನಿಗೆ ಪೂಜೆಗಳು ನಡೆಯತೊಡಗಿದವು. ಆದರೆ 1766ರಲ್ಲಿ ದೇವಾಲಯಕ್ಕೆ ಮತ್ತೊಂದು ಆಪತ್ತು ಎದುರಾಯಿತು. ಮಲಬಾರ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಬಂದ ಮೈಸೂರಿನ ಸೇನಾಪತಿ ಹೈದರ್ ಅಲಿ ಈ ಗುರುವಾಯೂರನ್ನು ಕೂಡ ಗೆದ್ದು ಬಿಡ್ತಾನೆ. ಹೈದರ್ ಬುದ್ಧಿವಂತ, ಅವನಿಗೆ ದೇವಾಲಯಗಳನ್ನು ನಾಶ ಮಾಡೋದ್ರಲ್ಲಿ ಅಂಥ ಆಸಕ್ತಿ ಇರಲಿಲ್ಲ. ಆದರೆ ಹಣದ ಮೇಲೆ ವಿಪರೀತ ವ್ಯಾಮೋಹ ಇತ್ತು. ಹೀಗಾಗಿ ಅವನು ದೇವಾಲಯವನ್ನು ಆಕ್ರಮಿಸಿಕೊಂಡು ಕೂತ. ಅದನ್ನು ಬಿಟ್ಟುಕೊಡಬೇಕು ಅಂದರೆ 10,000 ಬೆಳ್ಳಿ ಪನಾಮ್ಸ್ಗಳನ್ನು ಕೊಡಬೇಕು ಅನ್ನೋ ಷರತ್ತನ್ನು ಒಡ್ಡಿಬಿಟ್ಟ. ಹಾಗಾಗದೇ ಇದ್ದರೆ ದೇವಾಲಯವನ್ನು ಕೆಡವಿಬಿಡೋ ಬೆದರಿಕೆ ಒಡ್ಡಿದ್ದ ಹೈದರ್ ಅಲಿ.
ಹತ್ತು ಸಾವಿರ ಪನಾಮ್ಸ್ ಅಂದರೆ ಎಷ್ಟು ಗೊತ್ತಾ? ಅವತ್ತಿಗೆ ಒಂದು ಪನಾಮ್ನ ಬೆಲೆ 800 ರೂಪಾಯಿ, ಅಂದರೆ ಬರೋಬ್ಬರಿ 8 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಹೈದರ್ ಆಲಿ. ಸ್ನೇಹಿತರೆ, ಅವತ್ತಲ್ಲಿನ ಜನ ಹಾಗೂ ಮಲಬಾರ್ನ ಶ್ರೀಮಂತ ವ್ಯಕ್ತಿಗಳು ಆ ದೇವಾಲಯವನ್ನು ಉಳಿಸ್ಕೊಳ್ಳೋದಕ್ಕೆ ಟೊಂಕ ಕಟ್ಟಿ ನಿಂತರು. ಅದರಲ್ಲೂ ಮಲಬಾರ್ನ ಅವತ್ತಿನ ಗವರ್ನರ್ ಆಗಿದ್ದ ಶ್ರೀನಿವಾಸ ರಾವ್ ಎಂಬುವರು ಹೈದರ್ ಆಲಿ ಬೇಡಿಕೆ ಇಟ್ಟಿದ್ದ 10,000 ಪನಾಮ್ ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಗುರುವಾಯೂರು ದೇವಾಲಯವನ್ನು ಸುರಕ್ಷಿತವಾಗಿ ಬಿಡಿಸ್ಕೊಂಡ್ರು. ಹೀಗಾಗಿ ಗುರುವಾಯೂರು ದೇವಾಲಯ ಅವತ್ತು ಹೈದರ್ನಿಂದ ಹಾಳಾಗದೆ ಸುರಕ್ಷಿತವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅಲ್ಲಿಗೆ ಇದು ಮುಗಿದು ಹೋಗಲಿಲ್ಲ. ಅಪ್ಪ ಏನೋ ಹಣ ವಸೂಲಿ ಮಾಡ್ಕೊಂಡು ಹೊರಟು ಹೋದ. ಆಮೇಲೆ ದೇವಾಲಯದ ಮೇಲೆ ಮತ್ತೆ ಮಗ ದಾಳಿ ಮಾಡೋದಕ್ಕೆ ಮುಂದಾದ. 1789 ಟಿಪ್ಪು ಸುಲ್ತಾನ್ ಟ್ರಾವೆಂಕೂರ್ ರಾಜ್ಯದ ಮೇಲೆ ಯುದ್ಧ ಘೋಷಿಸಿದ್ದ ಸಂದರ್ಭದಲ್ಲಿ ಈ ಗುರುವಾಯೂರು ದೇವಾಲಯದ ಮೇಲೆ ಕೂಡ ದಾಳಿ ಮಾಡ್ತಾನೆ. ಅವತ್ತಿಲ್ಲಿದ್ದ ಸಂಪತ್ತನ್ನು ದೋಚಿದ್ದ ಟಿಪ್ಪುವಿನ ಸೈನಿಕರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬದಲಿಗೆ ಶ್ರೀಕೃಷ್ಣನ ದೇವಾಲಯಕ್ಕೆ ಬೆಂಕಿ ಹಚ್ಚೋದಕ್ಕೆ ಮುಂದಾದರು. ಅವತ್ತು ಟಿಪ್ಪು ಹಿಡಿಸಿದ ಬೆಂಕಿಗೆ ದೇವಾಲಯ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತಲೇ ಅಲ್ಲಿದ್ದ ಎಲ್ಲರೂ ಭಾವಿಸಿದರು. ಆದರೆ ಅದೇನು ವಿಚಿತ್ರನೋ ಕಾಕತಾಳೀಯನೋ, ಇದ್ದಕ್ಕಿದ್ದ ಹಾಗೆ ಅಲ್ಲಿ ಜೋರು ಮಳೆ ಶುರುವಾಯಿತು. ಟಿಪ್ಪು ಹಚ್ಚಿಸಿದ ಬೆಂಕಿಯನ್ನು ಮಳೆ ನಂದಿಸಿಬಿಡ್ತು. ಅಲ್ಲಿ ಕೃಷ್ಣನ ದೇವಾಲಯ ಯಾವ ತೊಂದರೆಯೂ ಇಲ್ಲದೆ ಉಳ್ಕೊಳ್ತು. ಮತ್ತೊಂದು ಕಡೆ ಟಿಪ್ಪು ಇಂಥ ನೀಚ ಕೆಲಸಕ್ಕೆ ಮುಂದಾಗ್ತಾನೆ ಅನ್ನೋದರ ಅರಿವಿದ್ದ ಕಾರಣಕ್ಕೆ ಅಲ್ಲಿನ ಅರ್ಚಕರು ದೇವಾಲಯದ ಮೂಲ ವಿಗ್ರಹವನ್ನು ದಾಳಿಗೆ ಮೊದಲೇ ಸುರಕ್ಷಿತ ಸ್ಥಳಕ್ಕೆ ವರ್ಗಾಯಿಸಿದರು. ಮುಂದೆ 1792 ಬ್ರಿಟಿಷರ ವಿರುದ್ಧದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತ ಟಿಪ್ಪು ನಷ್ಟಪರಿಹಾರವಾಗಿ ಬ್ರಿಟಿಷರಿಗೆ ಕೊಡಬೇಕಾದ ಹಣಕ್ಕೆ ಪರ್ಯಾಯವಾಗಿ ತನ್ನ ಮಕ್ಕಳನ್ನೇ ಬ್ರಿಟಿಷರ ಬಳಿ ಒತ್ತೆ ಇಟ್ಟನಲ್ಲ. ಆ ನಂತರದ ದಿನಗಳಲ್ಲಿ ಗುರುವಾಯೂರಲ್ಲಿ ಮತ್ತೆ ಶ್ರೀಕೃಷ್ಣನ ವಿಗ್ರಹವನ್ನು ಮರುಸ್ಥಾಪಿಸಲಾಯಿತು. ಇಲ್ಲೊಂದು ವಿಚಿತ್ರ ಅಂದರೆ, ಹೇಗೆ ಅವತ್ತು ಮಳೆ ಟಿಪ್ಪುವಿನ ದಾಳಿಯಿಂದ ಗುರುವಾಯೂರಿನ ದೇವಾಲಯವನ್ನು ಕಾಪಾಡಿತೋ, ಅದೇ ಮಳೆ ಟಿಪ್ಪುವಿನ ಸೈನ್ಯ ಟ್ರಾವೆಂಕೂರಿನ ವಿರುದ್ಧದ ಯುದ್ಧದಲ್ಲಿ ಸೋಲನ್ನು ಅನುಭವಿಸೋ ಹಾಗೆ ಮಾಡಿತು. ಇದು ಕಾಕತಾಳೀಯನ ಅಥವಾ ಟಿಪ್ಪು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಗೊತ್ತಿಲ್ಲ. ಒಟ್ಟಲ್ಲಿ ಟಿಪ್ಪುವಿನ ಸೈನ್ಯ ಮಲಬಾರ್ ಕಾಡಲ್ಲಿ ಮಳೆ ನೀರಲ್ಲಿ ಕೊಚ್ಚೋಗಿದ್ದು ಇತಿಹಾಸ. ಆ ನಂತರ ಅವನು ಶ್ರೀರಂಗಪಟ್ಟಣಕ್ಕೆ ವಾಪಸ್ ಬಂದು ಅಲ್ಲಿ ಬ್ರಿಟಿಷರ ವಿರುದ್ಧ ಸೋಲನ್ನು ಅನುಭವಿಸಿದ್ದ. ಗೆಳೆಯರೆ, ಇದು ಗುರುವಾಯೂರಲ್ಲಿ ನೆಲೆ ನಿಂತ ಶ್ರೀಕೃಷ್ಣನ ಬಗ್ಗೆ ಕೇಳಿಬರೋ ಇತಿಹಾಸ ಹಾಗೂ ಪುರಾಣದ ಕಥೆಗಳು. ಸುಮಾರು 600 ವರ್ಷಗಳಿಂದ ಈ ದೇವಾಲಯ ಭಕ್ತರ ಪಾಲಿಗೆ ಭೂಲೋಕದ ವೈಕುಂಠ. ಈ ದೇವಾಲಯ ಇಲ್ಲಿನ ಆನೆಗಳಿಂದಾಗಿ ಕೂಡ ಇವತ್ತು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಗುರುವಾಯೂರಲ್ಲಿ ಜಾತ್ರೆಯ ಸಂದರ್ಭದಲ್ಲಿ, ವಿಶೇಷ ಪೂಜೆಗಳಿರೋ ಸಂದರ್ಭದಲ್ಲಿ ದೇವರ ಮೆರವಣಿಗೆಗೆ ಆನೆಗಳನ್ನು ಬಳಸಲಾಗುತ್ತೆ. ನಿಜಕ್ಕೂ ಆ ಮೆರವಣಿಗೆಗಳು ನಯನ ಮನೋಹರ ದೃಶ್ಯಗಳು. ಈ ದೇವಾಲಯಕ್ಕೆ ಸೇರಿದ್ದು ಅಂತ ಹೇಳಲಾಗುವ 56 ಗಜಗಳನ್ನು ದೇವಳದ ಹತ್ತಿರದಲ್ಲೇ ಸಾಕಲಾಗ್ತಾ ಇದೆ. ಇಲ್ಲೊಂದು ವಿಚಿತ್ರ ಪದ್ಧತಿ ಅಂದರೆ, ಕೃಷ್ಣನಿಗೆ ಇಲ್ಲಿ ಆನೆಗಳನ್ನು ಉಡುಗೊರೆಯಾಗಿ ಕೊಡಲಾಗತ್ತೆ. ಹೀಗಾಗಿ ಇಲ್ಲಿ ಆನೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇನ್ನು ಕೆಲವು ಆನೆಗಳನ್ನು ಕಾಡಿಂದ ಹಿಡಿದುತಂದು ಇಲ್ಲಿ ಪಳಗಿಸಲಾಗತ್ತೆ. ಕೆಲವೊಮ್ಮೆ ಜಾತ್ರೆಗಳ ಸಂದರ್ಭಗಳಲ್ಲಿ ಆನೆಗಳು ಮದವೇರಿ ರಂಪಾಟ ಮಾಡಿದ್ದೂ ಉಂಟು. ಏನೇ ಆದರೂ ಗುರುವಾಯೂರಿನ ಶ್ರೀಕೃಷ್ಣ ದೇವಾಲಯ ಹಾಗೂ ಶ್ರೀಕೃಷ್ಣನ ವಿಗ್ರಹವನ್ನು ನೋಡೋದೇ ನಿಜಕ್ಕೂ ಒಂದು ಸೌಭಾಗ್ಯ. ಗೆಳೆಯರೇ, ಗುರುವಾಯೂರು ಬೆಂಗಳೂರಿನಿಂದ 393 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಸಾಕಷ್ಟು ಬಸ್ಸುಗಳ ಸೌಲಭ್ಯ ಇದೆ, ಖಾಸಗಿ ವಾಹನದಲ್ಲಿ ಕೂಡ ಹೋಗಬಹುದು. ಸಾಧ್ಯ ಆದರೆ ನೀವೊಮ್ಮೆ ಗುರುವಾಯೂರು ದೇವಾಲಯಕ್ಕೆ ಭೇಟಿ ಕೊಟ್ಟು ಬನ್ನಿ. ಅದು ಕೇವಲ ಭಕ್ತಿಯ ಕಾರಣದಿಂದ ಅಷ್ಟೇ ಅಲ್ಲದೆ ಭಾರತದ ಸಂಸ್ಕೃತಿ ಹಾಗೂ ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೂಡ ದೇವಾಲಯದ ಭೇಟಿ ಸಹಕಾರಿಯಾಗುತ್ತೆ. ಹಾಗೆಯೇ ನಮ್ಮ ಭವ್ಯ ಇತಿಹಾಸದ ಗುರುತಾಗಿರೋ ಈ ದೇವಾಲಯವನ್ನು ಸಾಧ್ಯವಾದರೆ ಒಮ್ಮೆ ನೋಡಿಕೊಂಡು ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.